ಈಗಾಗಲೇ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಬಲಿ ನಾನಾ ರೀತಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಮೊನ್ನೆ 12ನೇ ತಾರೀಕು ನಡೆದಂತ ಒಂದು ಆತ್ಮಹತ್ಯೆ ಪ್ರಕರಣ ಸಂತೋಷ್ ಪಾಟೀಲ್ ಅನ್ನುವಂತ ಗುತ್ತಿಗೆದಾರ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನೇರವಾಗಿ ಕಾರಣ ಸಚಿವರಾದ ಈಶ್ವರಪ್ಪ ಅಂತ ಅವರು ಡೆತ್ ನೋಟ್ ಅಲ್ಲಿ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಂತದ ಹಲವಾರು ಪ್ರಕರಣ ಈ ಹಿಂದೆ ಕೂಡ ನಡೆದಿತ್ತು ಸರ್ಕಾರ ಬೇರೆ ಇರಬಹುದು ಈಗ ಪ್ರಸ್ತುತ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹಿಂದುತ್ವದ ವಿಚಾರಧಾರೆ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಸತ್ತು ಹೋಗಿರುವಂತ ವ್ಯಕ್ತಿ ಅವರು ಹಿಂದೂ ಪಕ್ಷ ಯಾವುದೇ ಇರಲಿ ನಮ್ಮ ವಿಚಾರಧಾರೆ ಸ್ಪಷ್ಟ ಹಿಂದೂ ಮಹಾಸಭೆ ಈ ದೇಶದ ಸರ್ವಪ್ರಥಮ ಏಕಮಾತ್ರ ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಇರಲಿ ಅಥವಾ ಒಂದು ಹಿಂದೂ ಆ ಹಿಂದೂವಿನ ಮರಣ ಅದು ದುರ್ಮರಣ ಅಂತ ಅಂದಾಗ ಅದರ ಬಗ್ಗೆ ಮಾತಾಡುವಂತದ್ದು ಈ ಹಿಂದೂ ಮಹಾಸಭಾ ಹಿಂದೆಂದಲೂ ಮಾಡಿದೆ ಇವಾಗಲೂ ಮಾಡ್ತಾ ಇದೆ ಈಗ ಈಶ್ವರಪ್ಪನವರು ನೇರವಾಗಿ ರಾಜೀನಾಮೆ ಕೊಡಲಿಲ್ಲ ಅದಕ್ಕೆ ಸಾಕಷ್ಟು ಒತ್ತಡಗಳನ್ನು ಹಾಕಿದ ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ ಆ ಒಂದು ಸೆಂಟೆನ್ಸ್ನ ರಾಜೀನಾಮೆ ಪತ್ರ ಕೂಡ ನಮ್ಮ ಬಳಿ ಇದೆ ನಾವು ನೋಡಿದ್ದೇವೆ ಅದು ಏನು ಬರೆದಿದ್ದಾರೆ ಅಂತ ಹೇಳಿ ಪ್ರಶ್ನೆ ಅವರ ರಾಜೀನಾಮೆದಲ್ಲ ಪ್ರಶ್ನೆ ಆ ಹಿಂದೂ ಕಾರ್ಯಕರ್ತನ ಸಾವಿನ ಬಗ್ಗೆ ಈಗಾಗಲೇ ನಮಗೆ ಬಂದಂತ ಮಾಹಿತಿ ಪ್ರಕಾರ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಆತ್ಮಹತ್ಯೆ ಮಾಡ್ಕೊಂಡಂತ ಸಿಸಿ ಕ್ಯಾಮೆರಾಗಳು ಈಗಾಗಲೇ ವರ್ಕ್ ಮಾಡೋದು ನಿಲ್ಲಿಸಿದೆ ಅಂತ ಹೇಳ್ತಾರೆ ಕೇವಲ ರಾಜೀನಾಮೆ ಕೊಡುವಂತದ್ದು ರಾಜೀನಾಮೆ ಕೊಡುವಂತದ್ದು ಮಾತ್ರಕ್ಕೆ ಅಲ್ಲದೆ ಹಿಂದೂ ಮಹಾಸಭೆ ಒತ್ತಾಯ ಮಾಡ್ತಾ ಇದೆ ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅವರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರ ಬಂಧನ ಆಗಬೇಕು ಹಿಂದೂ ಕಾರ್ಯಕರ್ತರು ಕೇವಲ ಹೇಳಿಕೆ ಕೊಟ್ಟಾಗ ನಾಯಕರು ಹೇಳಿಕೆ ಕೊಟ್ಟಾಗ ಅವರನ್ನು ಬಂಧಿಸುವಂತ ಸುಮೋಟ ಕೇಸಲ್ಲಿ ಬಂಧಿಸುವಂತ ಪೊಲೀಸರು ಇವತ್ತೇನು ಮಾತಾಡ್ತಾ ಇಲ್ಲ ಒಂದು ಕೊಲೆ ನಡೆದಿದೆ ಇದೇನು ಪ್ರಥಮ ಕೊಲೆ ಅಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ವಿನಾಯಕ ಬಾಳಿಗಾರ ಅವರ ಕೊಲೆ ಅದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅವರು ಕೂಡ ಈ ಹಿಂದೆ ಕೂಡ ನಾನು ಪ್ರೆಸ್ ಮೀಟ್ ಅಲ್ಲಿ ಮಾತಾಡುವಾಗ ಹೇಳಿದ್ದೆ ಇನ್ನೂ ಕೂಡ ನ್ಯಾಯ ಸಿಗಲಿಲ್ಲ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು 2 ದಿನ ಹಿಂದೆ ಜಿಲ್ಲೆಗೆ ಆಗಮಿಸಿದ್ದಾರೆ ಅವತ್ತು ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಏನಾದರೂ ಒಂದು ಪರಿಹಾರನೋ ಆ ಮನೆಗೆ ಆಸರೆ ಆಗುವಂತ ಕೆಲಸಗಳು ಯಾವುದು ಮಾಡಲಿಲ್ಲ ಸತ್ತಿರುವಂತ ಮುಸಲ್ಮಾನ ಅಲ್ಲ ಮುಸಲ್ಮಾನರಿಗೆ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೋಟಿ ಕೋಟಿ ಲಕ್ಷ ಲಕ್ಷ ಕೊಡಬಹುದು ಅದು ಬೇರೆ ವಿಚಾರ ನಾವು ಅದಕ್ಕೂ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಈಗ ಹಿಂದುತ್ವದ ಹೆಸರು ಹೇಳ್ಕೊಂಡು ಬಂದಂತ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನಾನು ಇವತ್ತು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕಾರ್ಯಕರ್ತರನ್ನು ಉಪಯೋಗ ಮಾಡಿಕೊಂಡು ಆ ಮೆಟ್ಟಿಲು ಮಾಡಿಕೊಂಡು ಅಧಿಕಾರಕ್ಕೆ ಏರೋದು ಮಾತ್ರ ಭಾರತೀಯ ಜನತಾ ಪಾರ್ಟಿ ಅವರ ಪರಿಕಲ್ಪನೆ ನಾನೆಲ್ಲ ಓದಿದೆ ಯಾರೋ ಬರೆದಿದ್ರು ಭಾರತೀಯ ಜನತಾ ಪಾರ್ಟಿದು ಮೂರು ಎಜೆಂಡಾ ಅವ್ರದ್ದು ಏನು ಅವ್ರು ಯಾರೆಲ್ಲ ಇವತ್ತು ಹಗರಣದಲ್ಲಿ ಸಿಕ್ಕಾಕೊಳ್ತಾರೆ ಲಂಚ ಮಂಚ ಮತ್ತೊಂದು ಏನು ಹಿಂದೂ ವಿರೋಧಿ ನೀತಿಗಳು ಬೇರೆ ಯಾವ ಕೇಸ್ಗಳಿಲ್ಲ ಅವ್ರದ್ದೆಲ್ಲ ಇದೆ ಲಂಚ ಮಂಚ ಮತ್ತೊಂದು ಹಿಂದೂ ವಿರೋಧಿ ನೀತಿಗಳು ನಾನು ಮಾತಾಡ್ತಿರುವಂಥದ್ದು ಹಿಂದೂ ವಿರೋಧಿ ನೀತಿಗಳ ಬಗ್ಗೆ ಯಾವ ಉದ್ದೇಶ ಇಟ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅದನ್ನು ನೀವು ಸಾಕಾರಗೊಳಿಸ್ತಾ ಇಲ್ಲ ಯಾವುದೂ ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟ ಯಾವ ಕೆಲಸಗಳು ನಡೆದಿಲ್ಲ ಕೇವಲ ಕಣ್ಣೊರೆಸುವ ತಂತ್ರ ಈ ರಾಜೀನಾಮೆ ಕೂಡ ಬೂಟಾಟಿಕೆಯ ಒಂದು ಇದೊಂದು ಎಜೆಂಡಾ ಇದು ಅಷ್ಟೇ ಮುಂದೆ ಚುನಾವಣೆ ಇದೆ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ರಾಜೀನಾಮೆ ಇನ್ನೊಂದು ದೊಡ್ಡ ಗದ್ದಲ ಆಗೋದು ಬೇಡ ಅಂತ ಈ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಕೂಡ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹಿಜಾಬ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದು 6 ಜನ ಹುಡುಗಿರನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಮೇಲೆ ಕ್ರಮ ಕೈಗೊಳ್ಳಕ್ ಆಗದಂತ ಸರ್ಕಾರ ಇವತ್ತು ಇದನ್ನು ಇವರು ವಿಚಾರಣೆ ಮಾಡುವುದು ಅದು ಹೌದಾ ಈ ಕೊಲೆ ಅದನ್ನು ಕೊಲೆ ಅನ್ನಬೇಕು ಆತ್ಮಹತ್ಯೆ ಅನ್ನಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಈ ಒಂದು ಆತ್ಮಹತ್ಯೆ ಪ್ರಕರಣ ಆ ಮನೆ ಆಧಾರ ಸ್ತಂಭ ಅಲ್ಲಿಲ್ಲ ಈಗ ಆ ಮನೆ ಪರಿಸ್ಥಿತಿ ಇದರ ಬಗ್ಗೆ ಯಾರು ಮಾತಾಡ್ತಾರೆ ಸೊ ಹಿಂದೂ ಮಹಾಸಭಾ ಒತ್ತಾಯ ಮಾಡ್ತಾ ಇದೆ ಇದರ ಕೂಲಂಕುಷ ತನಿಖೆ ಆಗಬೇಕು ಈಶ್ವರಪ್ಪನವರ ತಕ್ಷಣ ಬಂದು ಈಗಾಗಲೇ FIR ಆಗಿದೆ ಅದು ಬಂಧನ ಆಗಬೇಕು ಅವರನ್ನು ಬಂಧನ ಆಗಿ ಉನ್ನತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ